हेलो नन्ना प्रीतिया वीक्षकरे वेलकम टू दिव्या ओम किचन चैनल चिकन सुक्का अंदरे यारिगे इष्ट इल्ल हेळि अदरल्लू कूड ड्राई सुक्का अंदरे तुंबाने टेस्टियागि सूपर आगिरुत्ते ओम्मे ई रेसिपी अन्नु नीवु कूड ट्राई माडि चिकन ड्राई सुक्का याव रीति माडोदु अंत हेळि नानु निमगे ई वीडियोदल्लि कंप्लीट आगि तोरिस्तेने ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಇದರಿಂದಾಗಿ ನಾನು ಹಾಕುವ ಹೊಸ ಹೊಸ ಅಡಿಗೆಯ ನೋಟಿಫಿಕೇಶನ್ಗಳು ನಿಮಗೆ ಸಿಗುತ್ತೆ ಹಾಗಾದ್ರೆ ಬನ್ನಿ ತಡೆಯಾಕಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು 1 ಕೆಜಿ ಕೋಳಿ ಅಳತೆಯ ಪ್ರಮಾಣವನ್ನು ಹೇಳ್ತಾ ಇದ್ದೀನಿ ಇಲ್ಲಿ ನಾನು 35 ಉದ್ದ ಮೆಣಸು ಮತ್ತೆ 9 ಗಿಡ್ಡ ಮೆಣಸನ್ನು ತಕೊಂಡಿದ್ದೀನಿ ಇಲ್ಲಿ ನಾನು 1.5 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ 2 ಚಕ್ಕೆ 2 ಲವಂಗ ಮತ್ತೆ 35 ಕಾಳು ಮೆಣಸು ಮತ್ತೆ ಸ್ವಲ್ಪ ಮೆಂತ್ಯ 25 ಸಾಕು ಮೆಂತ್ಯ ಕಾಳು ತುಂಬಾ ಹಾಕ್ಲಿಕ್ಕೆ ಹೋಗಬೇಡಿ ಅದು ಕೈ ಆಗುತ್ತೆ ಮತ್ತೆ ಸ್ವಲ್ಪ ಬಿಳಿ ಸಾಸಿವೆ ಮತ್ತೆ ಸಾಸಿವೆ ಕೂಡ ತಕೊಂಡಿದ್ದೀನಿ ಸ್ವಲ್ಪ ತಕೊಂಡಿದ್ದೀನಿ ಸಾಸಿವೆ ಮತ್ತೆ ಬೆಳ್ಳುಳ್ಳಿ ಎಸಳು 6 ಬೆಳ್ಳುಳ್ಳಿ ಎಸಳನ್ನು ತಕೊಂಡಿದ್ದೀನಿ ಮತ್ತೆ ಸ್ವಲ್ಪ ಒಗ್ಗರಣೆ ಸೊಪ್ಪು ಮೊದಲಿಗೆ ಒಂದಿಂತ ಬಾಣಲೆಯನ್ನು ತೆಗೆದುಕೊಳ್ಳಬೇಕು ಬಾಣಲೆಯನ್ನು ಸ್ವಲ್ಪ ಬಿಸಿ ಮಾಡಬೇಕು ಗ್ಯಾಸ್ ನ ಮೇಲಿಟ್ಟು ಬಿಸಿ ಮಾಡಿದ್ರೆ ಸಾಕು ಮತ್ತೆ ಅದಕ್ಕೆ ಎಣ್ಣೆಯನ್ನು ಹಾಕಬೇಕು ಯಾವುದೇ ಎಣ್ಣೆಯನ್ನು ಕೂಡ ಬಳಸಬಹುದು ಎಣ್ಣೆ ಹಾಕಿದ ನಂತರ ಸ್ವಲ್ಪ ಎಣ್ಣೆ ಬಿಸಿ ಆಗಬೇಕು ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಮೊದಲು ಮೆಣಸನ್ನು ಹಾಕಬೇಕು ಮೆಣಸನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಅಂದ್ರೆ ಮೆಣಸು ಸರಿಯಾಗಿ ಫ್ರೈ ಆಗಬೇಕು ಸರಿ ಅದರಲ್ಲಿ ಫ್ರೈ ಆಗಬೇಕು ಗ್ಯಾಸ್ ಲೋ ಇಟ್ಟು ಫ್ರೈ ಮಾಡಿ ಮೆಣಸನ್ನು ನೋಡಿ ಇದೇ ರೀತಿಯಲ್ಲಿ ಫ್ರೈ ಮಾಡಬೇಕು ಒಂದು ಸೌಟ್ನ ಸಹಾಯದಿಂದ ಮಗುಚಿ ಮಗುಚಿಕೊಂಡು ಫ್ರೈ ಮಾಡ್ತಾ ಇರಬೇಕು ಮೆಣಸು ಸರಿಯಾಗಿ ಕಾಯಬೇಕು ಈಗ ಕಾದಿದೆ ಇದನ್ನು ತೆಗೆಯುವ ಒಂದು ಬೌಲ್ ಗೆ ತೆಗೆಯಬೇಕು ಒಂದು ಬಟ್ಟಲ ಇಲ್ಲದೆ ಯಾವುದೇ ಬೌಲ್ ಗೆ ತೆಗೆಯಬೇಕು ಈಗ ಅದೇ ಬಾಣಲೆಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಇನ್ನೊಮ್ಮೆ ಹಾಕಬೇಕು ಎಣ್ಣೆ ಹಾಕಿದ ನಂತರ ಅದಕ್ಕೆ ಎಲ್ಲಾ ಮಸಾಲೆ ಪದಾರ್ಥ ಅಂದ್ರೆ ಕೊತ್ತಂಬರಿ ಜೀರಿಗೆ ಒಳ್ಳೆ ಮೆಣಸು ಬೆಳ್ಳುಳ್ಳಿ ಒಗ್ಗರಣೆ ಸೊಪ್ಪು ಇಷ್ಟನ್ನು ಹಾಕಿನು ಫ್ರೈ ಮಾಡಬೇಕು ಮತ್ತೆ ಸ್ವಲ್ಪ ಅದಕ್ಕೆ ಬಿಳಿ ಸಾಸಿವೆಯನ್ನು ಕೂಡ ಹಾಕಿದ್ದೇನೆ ಇದು ಸ್ವಲ್ಪ ಕಾದ್ರೆ ಸಾಕಾಗ್ತದೆ ಇದನ್ನು ನಾವು ಜಾಸ್ತಿ ಕಾಯಿಸಬಾರದು ಯಾಕೆಂದ್ರೆ ಕೊತ್ತಂಬರಿ ಜೀರಿಗೆ ಎಲ್ಲ ಕರಟಿ ಹೋದ್ರೆ ಪದಾರ್ಥ ಕೂಡ ಕಹಿ ಆಗುತ್ತೆ ಹಾಗಾಗಿ ಇದನ್ನು ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು ಗ್ಯಾಸ್ ಅನ್ನು ಲೋ ಫ್ಲೇಮ್ ಅಲ್ಲಿ ಇಟ್ಟು ಫ್ರೈ ಮಾಡಿಕೊಳ್ಳಿ ತುಂಬಾ ಫಾಸ್ಟ್ ಆಗಿಟ್ಟು ಫ್ರೈ ಮಾಡಬೇಡಿ ಅದು ಕರಟಿ ಹೋಗುವಂತ ಸಾಧ್ಯತೆ ತುಂಬಾನೇ ಜಾಸ್ತಿ ಇರುತ್ತೆ ಹಾಗಾಗಿ ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಇಟ್ಟು ಫ್ರೈ ಮಾಡಿ ಈಗ ಮಸಾಲೆ ಎಲ್ಲ ಫ್ರೈ ಮಾಡಿದ ನಂತರ ಅದನ್ನು ನಾವು ಮೆಣಸು ತೆಗೆದಂತ ಪಾತ್ರೆಗೆ ಹಾಕಿಕೊಳ್ಳಬೇಕು ಈಗ ಅದೇ ಬಾಣಲೆಯಲ್ಲಿ ನಾನು 1/2 ಕಪ್ ನಷ್ಟು ತೆಂಗಿನಕಾಯಿ ತುರಿಯನ್ನು ತೆಗೆದುಕೊಂಡಿದ್ದೇನೆ ಅದೇ ಬಾಣಲೆಗೆ ಹಾಕಿ ಸ್ವಲ್ಪ ತೆಂಗಿನಕಾಯಿಯನ್ನು ಕೂಡ ಫ್ರೈ ಮಾಡಿಕೊಳ್ಳಬೇಕು ತೆಂಗಿನಕಾಯಿಯನ್ನು ನಾವು ಉರಿಯೋದ್ರಿಂದ ತುಂಬಾನೇ ಒಳ್ಳೆಯ ಟೇಸ್ಟ್ ಪದಾರ್ಥಕ್ಕೆ ಬರುತ್ತೆ ಈಗ ತೆಂಗಿನಕಾಯಿ ಫ್ರೈ ಮಾಡಿದ ನಂತರ ಅದಕ್ಕೆ 2 ಹಸಿ ಬೆಳ್ಳುಳ್ಳಿ ಮತ್ತೆ ಹಸಿ ಜೀರಿಗೆ ಸ್ವಲ್ಪ ಅರಿಶಿನ ಇಷ್ಟನ್ನು ಹಾಕಬೇಕು ಈಗ ಸಣ್ಣ ಮಿಕ್ಸಿ ಜಾರ್ ಅನ್ನು ತೆಗೆದುಕೊಂಡು ಅದರಲ್ಲಿ ಮೆಣಸು ಕೊತ್ತಂಬರಿ ಜೀರಿಗೆ ಇಷ್ಟೆಲ್ಲವನ್ನು ಪುಡಿ ಮಾಡಿ ಇಟ್ಕೊಳ್ಳಬೇಕು ತೆಂಗಿನಕಾಯಿ ತುರಿ ಈಗ ಹಾಕ್ಲಿಕ್ಕೆ ಇಲ್ಲ ಅದು ಮತ್ತೆ ಪುಡಿ ಮಾಡಿ ಇಟ್ಕೊಳ್ಳಬೇಕು ಮಿಕ್ಸಿಯಲ್ಲಿ ನಾನು ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ಇಷ್ಟು ಪುಡಿ ಆದ್ರೆ ಸಾಕು ಮೆಣಸು ಪುಡಿ ಮಾಡಿದನ್ನು ಬೇರೊಂದು ಪಾತ್ರೆಗೆ ಹಾಕಿದ್ದೇನೆ ಈಗ ತೆಂಗಿನಕಾಯಿ ತುರಿಯನ್ನು ಹಾಕಿ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡಬೇಕು ಅದಕ್ಕೆ ನಾನು ಪುಡಿ ಮಾಡಿಟ್ಟಂತ ಮಸಾಲೆ 2 ಟೇಬಲ್ ಸ್ಪೂನ್ ಅಷ್ಟು ಮಸಾಲೆಯನ್ನು ಹಾಕಿ ತೆಂಗಿನಕಾಯಿಯನ್ನು ಕೂಡ ಪುಡಿ ಮಾಡಿಟ್ಟುಕೊಳ್ಳುವ ಇದಕ್ಕೆ ನೀರನ್ನು ಸೇರಿಸಲಿಕ್ಕೆ ಇಲ್ಲ ಈ ತೆಂಗಿನಕಾಯಿ ತುರಿಯನ್ನು ಕೂಡ ಇದೇ ರೀತಿಯಲ್ಲಿ ಗ್ರೈಂಡ್ ಮಾಡಿಟ್ಟುಕೊಂಡಿದ್ದೇನೆ ಇದಕ್ಕೆ ನಾನು ಸ್ವಲ್ಪ ಹಸಿ ಕೊತ್ತಂಬರಿಯನ್ನು ಹಾಕಿಟ್ಟುಕೊಂಡಿದ್ದೇನೆ ಅದನ್ನು ಒಂದು ಸುತ್ತು ತಿರುಗಿಸಿದ್ರೆ ಸಾಕು ನಾನು ಸ್ವಲ್ಪ ಹಸಿ ಕೊತ್ತಂಬರಿ ಹಸಿ ಜೀರಿಗೆ ಹಸಿ ಓಂ ಕಾಳು ಸ್ವಲ್ಪವೇ ತೆಗೆದುಕೊಂಡಿದ್ದೇನೆ ಇದನ್ನು ನಾನು ಸ್ವಲ್ಪ ಜಜ್ಜಿಟ್ಟುಕೊಂಡಿದ್ದೇನೆ ಇದನ್ನು ಹಾಕೋದ್ರಿಂದ ಪದಾರ್ಥಕ್ಕೆ ಒಂದು ಒಳ್ಳೆಯ ಟೇಸ್ಟ್
ರುಚಿ ಎಲ್ಲವೂ ಸಿಗುತ್ತೆ. ಕೋಳಿ ಸುಕ್ಕ ಮಾಡಲಿಕ್ಕೆ ನಾನು ಒಂದು ಬಾಣಲೆಯನ್ನು ತೆಗೆದುಕೊಂಡಿದ್ದೇನೆ, ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿಟ್ಟುಕೊಂಡಿದ್ದೇನೆ. ಅದಕ್ಕೆ ನಾನು ಎರಡು ಭಾಗದಷ್ಟು ನೀರುಳ್ಳಿಯನ್ನು ಹಾಕಿದ್ದೇನೆ. ಸ್ವಲ್ಪ ನೀರುಳ್ಳಿಯನ್ನು ಉಳಿಸಿದ್ದೇನೆ, ಅದನ್ನು ಕೋಳಿ ಬೇಯುವಾಗ ಹಾಕಲಿಕ್ಕೆ. ನೀರುಳ್ಳಿಯನ್ನು ಹಾಕಿದ ನಂತರ ಸರಿಯಾಗಿ ಎಣ್ಣೆಯಲ್ಲಿ ನೀರುಳ್ಳಿ ಫ್ರೈ ಆಗಬೇಕು. ನೋಡಿ, ಈ ರೀತಿಯಾಗಿ ಫ್ರೈ ಮಾಡ್ತಾ ಬರಬೇಕು. ನೀರುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಬಾಡಬೇಕು. ಇಲ್ಲಿ ನಾನು ನೀರುಳ್ಳಿಯನ್ನು ಹಾಕಿದ್ದೇನೆ. ನೀರುಳ್ಳಿ ಸ್ವಲ್ಪ ಬಾಡ್ತಾ ಬರಬೇಕು, ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇರಬೇಕು. ಅದಕ್ಕೆ ನಾನು ಸ್ವಲ್ಪ ನೆಸಲು ತಪ್ಪ ಅಥವಾ ಉಗ್ಗರಣೆ ಸೊಪ್ಪನ್ನು ಹಾಕಿದ್ದೇನೆ. ಸ್ವಲ್ಪ ನೀರುಳ್ಳಿ ಬಾಡಿದ ನಂತರ ಅದಕ್ಕೆ ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೇನೆ. ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಹಾಕಿ. ಮತ್ತು ನಾನು ಜಜ್ಜಿಟ್ಟುಕೊಂಡಂತಹ ಕೊತ್ತಂಬರಿ, ಜೀರಿಗೆ ಮತ್ತು ಸ್ವಲ್ಪ ಓಂಕಾಳನ್ನು ಕೂಡ ಸೇರಿಸ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಒಂದು ಎರಡು ನಿಮಿಷಗಳ ಕಾಲ ಮಗುಚ್ತಾ ಬರಬೇಕು. ಇದು ನೀರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು, ಸರಿಯಾಗಿ ಫ್ರೈ ಆಗಬೇಕು. ಇಲ್ಲಿ ನಾನು ಒಂದು ಕೆ ಜಿ ಚಿಕನನ್ನು ಕೂಡ ಹಾಕಿದ್ದೇನೆ. ಚಿಕನ್ ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಆಗಬೇಕು. ಒಂದು ಎರಡು ನಿಮಿಷಗಳ ಕಾಲ ಫ್ರೈ ಆದರೆ ಸಾಕು. ಇಲ್ಲಿ ನಾನು ಬಾಯ್ಲರ್ ಕೋಳಿಯನ್ನು ಬಳಸ್ತಾ ಇದ್ದೇನೆ. ಬಾಯ್ಲರ್ ಕೋಳಿಯಲ್ಲಿ ತುಂಬಾ ನೀರಿರುತ್ತೆ, ನೀವು ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು. ಸ್ವಲ್ಪ ನೀರು ಹಾಕಿದರೆ ಸಾಕಾಗ್ತದೆ, ಯಾಕೆಂದರೆ ಈ ಕೋಳಿಯಲ್ಲಿ ಜಾಸ್ತಿ ನೀರು ಬಿಡುತ್ತೆ. ಈಗ ನಾವು ಇದಕ್ಕೆ ಕರ್ದಿಟ್ಟಂಥ ಮಸಾಲೆಯನ್ನು ಹಾಕಬೇಕು, ಅಂದರೆ ಮೆಣಸು ಹುಡಿ ಮಾಡಿರ್ತೇವೆ ನೋಡಿ, ಅದನ್ನು ಹಾಕಬೇಕು. ಈ ಮೆಣಸಿನ ಪುಡಿ ಹಾಕಿದ ನಂತರ ಒಂದೆರಡು ನಿಮಿಷಗಳ ಕಾಲ ಮಗುಚ್ತಾ ಇರಬೇಕು. ಮತ್ತು ಇದಕ್ಕೇ ಸ್ವಲ್ಪ ನೀರು, ಕಾಲು ಲೋಟದಷ್ಟು ನೀರು ಹಾಕಿದರೆ ಸಾಕು. ಮತ್ತು ಎರಡು ಕೇವುಡದ ಎಲೆ, ಇದು ತುಂಬಾ ಪರಿಮಳಯುಕ್ತವಾದಂಥ ಎಲೆ. ಆನಂತರ ಇದಕ್ಕೆ ಲಿಂಬೆಹಣ್ಣಿನ ರಸವನ್ನು ಹಾಕಬೇಕು, ಒಂದು ಹತ್ತು ನಿಮಿಷಗಳ ಕಾಲ ಬೇಯಿಸಬೇಕು. ಅದಕ್ಕೆ ನಂತರ ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕಬೇಕು. ಈಗ ತೆಂಗಿನಕಾಯಿ ತುರಿಯನ್ನು ಹಾಕಿದ ನಂತರ ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡಬೇಕು, ಅಂದರೆ ಅದರ ನೀರಿನ ಪಸೆ ಸ್ವಲ್ಪ ಇಂಗಬೇಕು. ನೀರಿನ ಪಸೆ ಸ್ವಲ್ಪ ಡ್ರೈ ಆಗಬೇಕು. ಒಂದು ಹಾಕಿದ ನಂತರ ಒಂದು ಐದು ನಿಮಿಷಗಳ ಕಾಲ ಈ ರೀತಿಯಾಗಿ ಮಗುಚ್ತಾ ಇರಿ. ಈಗ ಚಿಕನ್ ಎಲ್ಲ ಸರಿಯಾಗಿ ಬೆಂದಿದೆ. ಇದಕ್ಕೆ ನಾವು ಉಳಿಸಿಟ್ಟಂಥ ನೀರುಳ್ಳಿಯನ್ನು ಕೂಡ ಹಾಕ್ಬೋದು. ಈಗ ನೋಡಿ, ಇದು ಸರಿಯಾಗಿ ಡ್ರೈ ಆಗಿದೆ. ಇಷ್ಟು ಆದರೆ ಸಾಕು, ನಮ್ಮ ಚಿಕನ್ ಸುಕ್ಕ, ಡ್ರೈ ಸುಕ್ಕ ರೆಡಿ ಆಯಿತು. ಸ್ವಲ್ಪ ಡೆಕೊರೇಷನ್ಗೆ ನಾನು ಮೇಲ್ಗಡೆ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೇನೆ, ಒಗ್ಗರಣೆ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ನೀವು ಪುಡಿ ಮಸಾಲವನ್ನು ಮಾಡಿಟ್ಟುಕೊಂಡು ಸ್ಟೋರೇಜ್ ಮಾಡಿ ಇಟ್ಕೊಳ್ಬೋದು, ಯಾವಾಗ ಬೇಕಾದರೂ ಅದನ್ನು ಯೂಸ್ ಮಾಡ್ಬೋದು. ಮತ್ತು ತೆಂಗಿನಕಾಯಿ ತುರಿಯನ್ನು ಹಾಕಿ ನೀವು ಇದೇ ರೀತಿಯಾಗಿ ಚಿಕನ್ ಡ್ರೈ ಮಸಾಲ ಮಾಡ್ಬೋದು, ತುಂಬಾ ಈಸಿಯಾಗಿ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ನಾವು ಚಿಕನ್ ಡ್ರೈ ಮಸಾಲ ಮನೆಯಲ್ಲಿ ಸುಲಭವಾಗಿ ತಯಾರಿಸ್ಕೊಳ್ಬೋದು ಅಂತ. ನೀವು ಕೂಡ ಇದೇ ರೀತಿಯಾಗಿ ಟ್ರೈ ಮಾಡಿ. ನನ್ನ ಚಾನಲ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.